ಹಾಯ್ ವೆಲ್ಕಮ್ ಟು ಧಾರ್ವಿ ಗ್ರೂಪ್ ಇವತ್ತಿನ ವಿಷಯ ಒಂದು ಪ್ಲಾಟ್ ಹೇಗೆ ಡಿಸೈನ್ ಮಾಡ್ಬೇಕಂತೇಳಿ ಶ್ರೀಗಂಧದ ಪ್ಲಾಟ್ ಎಲ್ಲರೂ ನಾಟಿ ಮಾಡ್ತಾ ಇದ್ದಾರೆ ಶ್ರೀಗಂಧ ಇರ್ಬೋದು ಸೀಬೆ ಇರ್ಬೋದು ಸೀತಾಫಲ್ ಇರ್ಬೋದು ಮಹಾಗನ್ ಇರ್ಬೋದು ಇವನು ನಾಲ್ಕು ಕಾಂಬಿನೇಷನ್ ಕೂಡಿಸಿದರೆ ಆ ಪ್ಲಾಟ್ ಹೇಗಿರಬೇಕು ಒಂದು ಎಕ್ರಲ್ಲಿ ಎಷ್ಟು ಗಿಡ ಬರುತ್ತೆ ಅದಕ್ಕೆ ಏನು ಖರ್ಚಾಗುತ್ತೆ ಅಂತ ಕೂರ್ತಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೇನೆ ಬನ್ನಿ ವಿಡಿಯೋ ಶುರು ಮಾಡೋಣ ವೀಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಯಾರು ಚಾನಲ್ಗೆ ಹೊಸಬ್ರಿದ್ರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರು ಚಾನಲ್ನ ಲೈಕ್ ವಿಡಿಯೋ ಲೈಕ್ ಮಾಡ್ತಾ ಇಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಯಾಕಂದರೆ ಈ ವಿಡಿಯೋ ಆ್ಯಕ್ಚುಲಿ ಜಾಯಿನ್ ಆಗೋ ರೈತರಿಗೆ ಮಾತ್ರ ಇರುತ್ತೆ ಬಟ್ ಆದರೂ ಐವತ್ತು ಸಾವಿರ ಸಬ್ಸ್ಕ್ರೈಬರ್ ನಾವು ಸನ್ನೀಪಿದ್ದೇವೆ ಅಂತ ಭಾವಿಸುತ್ತಾ ಒಂದು ರೈತರಿಗೆ ಇನ್ನೊಂದು ಹೆಲ್ಪ್ ಆಗಲಿ ಅಂಥೇಳಿ ಈ ಲೇಔಟ್ ಇದ್ದೇನೆ ನೆನ್ಪಿಟ್ಕೊಳ್ಳಿ ಈ ಲೇಔಟ್ನ ನೀವು ಕಾಪಿ ಮಾಡ್ಕೋಬೋದು ಇಲ್ಲ ಅಂತಂದರೆ ಇದನ್ನ ನಿಮ್ಮ ಹೊಲಕ್ಕೆ ಅನುವಡಿಸ್ಕೊಂಡು ನಿಮ್ಮ ತೋಟನ ಡೆವಲಪ್ ಮಾಡ್ಬೋದು ಬನ್ನಿ ವಿಡಿಯೋ ಶೋರು ಮಾಡೋಣ ಇಲ್ಲಿ ಬರೋದಾದರೆ ಫಸ್ಟ್ ನಾವು ನಾವು ಯಾವ್ಯಾವ ಕೃಷಿ ತೊಗೊಂಡಿದ್ದೇವೆ ಇಲ್ಲಾಂದರೆ ಯಾವ ಕ್ರಾಪ್ ತೊಗೊಂಡಿದ್ದೇವೆ ಅಂತ ನಾನು ಹೇಳ್ತೇನೆ ಒಂದನೇದು ನಮ್ಮ ಶ್ರೀಗಂಧ ಎರಡನೇದು ಬಂದರೆ ಕಸ್ಟರ್ಡ್ ಆ್ಯಪಲ್ ಮೂರನೇದು ಅಂತಂದರೆ ಜಾಮೂನ್ ಆಮೇಲೆ ನಾಲ್ಕನೇದು ಅಂದರೆ ಪೇರು ಇಲ್ಲಾಂದರೆ ಸೀಬೆ ಅದಕ್ಕೆ ರಾಯಲ್ ಗ್ರೀನ್ ವೆರೈಟಿ ಹಾಗೆ ಭಾಳ ಜನಕ್ಕೆ ಆಸೆ ಇರುವಂಥಂಗೆ ಮಹಾಗನಿ ಓಕೆ ಇದು ನಾಲ್ಕು ಕಾಂಬಿನೇಷನ್ ಭಾಳ ಜನಕ್ಕೆ ಭಾಳ ಇಂಟ್ರೆಸ್ಟ್ ಇತ್ತು ಅಂದರೆ ಸೀಬೆ ಸೀತಾಫಲ್ಲು ಮಹಾಗನಿ ಶ್ರೀಗಂಧ ಒಂದೇ ಕಡೆ ತೊಗೊಬೋದಂತೇಳಿ ಅದರ ಜೊತೆಗೆ ನಾವು ಫಿಫ್ತ್ ಕ್ರಾಪ್ನು ಆ್ಯಡ್ ಮಾಡಿದ್ದೇನೆ ಜಾಮೂನ್ ಯಾಕೆ ಅದನ್ನ ಮಾಡಿದ್ದೇನೆ ಅದರಿಂದ ಲಾಭ ಏನು ಬರುತ್ತೆ ಅಂತ ನೋಡೋಣ ಬನ್ನಿ ಫಸ್ಟ್ ನಿಮ್ಮ ಪ್ಲಾಟ್ ರೆಡಿ ಮಾಡ್ಬೇಕಂತಂದರೆ ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್ ನಿಮ್ಮ ಲ್ಯಾಂಡ್ ಕ್ಯಾರಿಂಗ್ ಕೆಪ್ಯಾಸಿಟಿ ಗೊತ್ತಿರಬೇಕು ಅಂತಂದರೆ ನಿಮ್ಮ ಹೊಲದಲ್ಲಿ ಯಾವ ಥರ ಮಣ್ಣಿದೆ ಅದಕ್ಕೆ ಎಷ್ಟು ಸಸಿನ ಹಾಕೋಬೋದು ಒಂದು ಎಕರೆಯಲ್ಲಿ ಇಲ್ಲಾಂದರೆ ಒಂದು ಹತ್ತು ಎಕರೆಯಲ್ಲಿ ಆ ಲ್ಯಾಂಡ್ ಕ್ಯಾರಿಂಗ್ ಕೆಪಾಸಿಟಿ ಮೇಲೆ ಹಾಕಬೇಕು ಈ ಲೇಔಟು ಧಾರ್ವಿ ಗ್ರೂಪ್ ಹಾಕಿದೆ ಅಂಥೇಳಿ ನಿಮ್ಮ ಹೊಲಕ್ಕೆ ಬರುತ್ತೆ ಅಂತ ಭಾವಿಸ್ಬೇಡಿ ಚೇಂಜ್ ಆಗ್ಬೋದು ಲೇಔಟ್ ಕಂಪ್ಲೀಟ್ಲಿ ಚೇಂಜ್ ಆಗ್ಬೋದು ಯಾಕಂದರೆ ಪ್ರತಿಯೊಬ್ಬರ ಹೊಲ ಡಿಫ್ರೆಂಟ್ ಇರುತ್ತೆ ಫ್ರೆಂಡ್ಸ್ ಅಲ್ಲಿ ಟೋಪೋಗ್ರಫಿ ಅಂತಂದರೆ ಅಲ್ಲಿ ಇರೋ ಹವಾಮಾನ ಇರ್ಬೋದು ಅಲ್ಲಿ ನೀರು ಬರೋ ಅಂಶ ಇರ್ಬೋದು ಅದು ಸ್ಲೋಪಿ ಇರ್ಬೋದು ಗುಡ್ಡದಲ್ಲಿರ್ಬೋದು ಹಾಗಾಗಿ ಬೇರೆ 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 ಹೊಲಕ್ಕೆ ಬೇರೆ ಬೇರೆ ಕ್ರಾಪು ಕಾಂಬಿನೇಷನ್ ಹೋಗಬೇಕು ಸಂಖ್ಯೆ ಚೇಂಜ್ ಆಗುತ್ತೆ ಹಾಗಾಗಿ ಆದಷ್ಟು ಇದನ್ನ ಒಂದು ಜನರಲ್ ಕಾನ್ಸೆಪ್ಟ್ ಅಂತ ತಿಳ್ಕೊಳ್ಳಿ ಕೂಡಿಸ್ಬೋದು ಅಂತ ಅಂದರೆ ಇವು ನಾಲ್ಕು ಕೃಷಿನ ಕೂಡಿಸ್ಬೋದು ಆದರೆ ಇದರ ಹತ್ತಿ ಇರಬೇಕಾ ಅಂತರ ಜಾಸ್ತಿ ಕೊಡಬೇಕನ್ನೋದು ಅನ್ನೋದು ಕುರಿತು ನೀವು ನಮ್ಮ ತಂಡಕ್ಕೆ ಆಗಿ ಇದು ಮಾಡ್ಕೋಬೋದು ಫ್ರೆಂಡ್ಸ್ ಬರ್ತಾರೆ ನಂಬರ್ ಸಂಪರ್ಕಿಸಿ ಆಮೇಲೆ ಯಾವುದೇ ಥರದ್ದು ನಿಮಗೆ ಶ್ರೀಗಂಧದಾಗಲಿ ಎಲ್ಲ ಹಣ್ಣಿನ ಕೃಷಿ ಬಗ್ಗೆ ಆಗಲಿ ಸಹಾಯಕ್ಕಾಗಿ ಇಲ್ಲ ಸಸಿಗಾಗಿ ಬರ್ತಾರೆ ನಂಬರ್ ಸಂಪರ್ಕಿಸಿ ವೀಡಿಯೋ ಪೂರ್ತಿ ನೋಡಿ ಡೌಟ್ಸ್ ಕೇಳಬೇಕಾಗುತ್ತೆ ಫ್ರೆಂಡ್ಸ್ ವೀಡಿಯೋ ಹಾಫ್ ಕೇಳಿ ಫೋನ್ ಹಚ್ತೀರಾ ಅದೇನು ಸರ್ ವೀಡಿಯೋಲ್ಲಿ ಏನೋ ಹೇಳ್ತಾ ಇದ್ದೀರಾ ಏನೋ ಹೇಳ್ತಾ ಇದ್ದೇವೆ ಅಂದರೆ ಏನೂ ಹೇಳೋದಿಲ್ಲ ನಾವು ಓಕೆ ಹೇಳಿಬಿಡ್ತೇನೆ ನಾನು ಹಂಗೆ ಯಾರಾದರೂ ಫೋನ್ ಮಾಡಿದರೆ ನಾವು ಎಂಟರ್ಟೈನ್ ಮಾಡೋದಿಲ್ಲ ನೀವು ಅನ್ನಿಸ್ಬೋದು ಎಷ್ಟು ರೋಷವಾಗಿ ಮಾತಾಡ್ತಾರೆ ಇಲ್ಲಾಂದರೆ ಎಷ್ಟು ಹಾರ್ಸಾಗಿ ಮಾತಾಡ್ತಾರೆ ಅರ್ಥ ಮಾಡ್ಕೊಳ್ಳಿ ನಿಮಗೆ ಇಷ್ಟು ಸಂಕ್ಷಿಪ್ತವಾಗಿ ನಾನು ವೀಡಿಯೋ ಮಾಡಿ ನಿಮ್ಗಾಗಿಯೇ ತಿಳಿಸಿ ತಿಳಿಸಿ ಎಲ್ಲನೂ ವೀಡಿಯೋಲಿ ಹೇಳ್ತಾ ಇದ್ದೇನೆ ಆದರೂ ಒಂದೊಂದು ನಿಮಿಷದ ವೀಡಿಯೋ ನೋಡಿ ಕಾಲ್ ಮಾಡಿ ಅದೇನು ಸರ್ ವೀಡಿಯೋಲಿ ಹೇಳೋದು ಅದು ನಮ್ಗೆ ಹೇಳಿ ಅಂತಂದರೆ ಹೆಂಗೆ ಹೇಳೋಕ್ಕಾಗುತ್ತೆ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಾವಿರಾರು ಜನ ಕಾಲ್ ಬರುತ್ತೆ ಹಾಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಮತ್ತೊಮ್ಮೆ ನಿಮ್ಮ ಅಗ್ರಿಕಲ್ಚರ್ ತೋಟ ಇಲ್ಲ ಅಂದರೆ ಫಾರ್ಮ್ನ ಒಳ್ಳೆ ರೀತಿಯಲ್ಲಿ ಡೆವಲಪ್ ಮಾಡಬೇಕಂದ್ರೆ ಫಸ್ಟ್ ನೀವು ಟೈಮ್ ಕೊಡೋದನ್ನ ಕಲ್ಕೊಳ್ಳಿ ಫಸ್ಟ್ ವೀಡಿಯೋ ಪೂರ್ತಿ ನೋಡಿ ದೆನ್ ಇದು ಮಾಡೋಣ ಫ್ರೆಂಡ್ಸ್ ಇಲ್ಲಿ ನೋಡಿ ನಾವು ಒಂದು ಶ್ರೀಗಂಧನ ಇನ್ನೊಂದು ಶ್ರೀಗಂಧಕ್ಕೆ ಫಿಫ್ಟೀನ್ ಫೀಟ್ ಇಟ್ಟಿದ್ದೇವೆ ಓಕೆ ಹದಿನೈದು ಫೀಟ್ ಹದಿನೈದು ಫೀಟ್ ಶ್ರೀಗಂಧದಿಂದ ಶ್ರೀಗಂಧಕ್ಕಿದೆ ಅಂದರೆ ಇದು ಸಾಲಿಂದ ಸಾಲಿಗೆ ನಾನು ಮಾತಾಡ್ತಿರೋದು ಓಕೆ ಹಾಗೆ ಗಿಡದಿಂದ ಗಿಡಕ್ಕೆ ನಾವು ಗಿಡದಿಂದ ಗಿಡಕ್ಕೆ ಟ್ವೆಲ್ ಫೀಟ್ ಇಟ್ಟಿದ್ದೇನೆ ಹನ್ನೆರಡು ಫೀಟ್ ಇಟ್ಟಿದ್ದೇನೆ ನೆನ್ಪಿಟ್ಕೊಳ್ಳಿ ಸಾಲಿಂದ ಸಾಲಿಗೆ ಫಿಫ್ಟೀನ್ ಫೀಟ್ ಗಿಡದಿಂದ ಗಿಡಕ್ಕೆ ಹನ್ನೆರಡು ಫೀಟ್ ಓಕೆ ಇದು ನಮ್ಮ ಔಟ್ ಔಟ್ಲೈನ್ ಈಗ ಇದರ ಮಧ್ಯೆ ಎಲ್ಲಿ ಫಿಫ್ಟೀನ್ ಫೀಟ್ ಇದೆ ಅಲ್ಲಿ ನಾವು ಒಂದು ಕಸ್ಟರ್ಡ್ ಆ್ಯಪಲ್ ತೊಗೊಂಡಿದ್ದೇನೆ ಇಲ್ಲಿ ನೀವು ನಮ್ಮ ಕಸ್ಟರ್ಡ್ ಆ್ಯಪಲ್ ನೋಡ್ಬೋದು ಟ್ರಯಾಂಗಲ್ ಚಿನ್ನ ಏನು ಕಾಣ್ತಾ ಇದೆ ಕಸ್ಟರ್ಡ್ ಆ್ಯಪಲ್ ಅದು ಓಕೆ ಅದರ ಇನ್ನೊಂದು ಭಾಗದಲ್ಲಿ ಇನ್ನೊಂದು ಲೈನಲ್ಲಿ ಏನು ತೊಗೊತಾ ಇದ್ದೇವೆ ಅಂತಂದರೆ ಇಲ್ಲಿ ನಾವು ಸೀಬೆ ತೊಗೊತಾ ಇದ್ದೇವೆ ಓಕೆ ಒಂದು ಕಸ್ಟರ್ಡ್ ಅಪಲ್ ಇದೆ ಒಂದು ಸಿಬೆ ಇದೆ ಸಿಬೆ ಎಲ್ಲಿ ತೊಗೋಬೇಕಂತಂದರೆ ಎಲ್ಲಿ ಟ್ವೆಲ್ ಫೀಟ್ ಇರುತ್ತೆ ಅಲ್ಲಿ ಸಿಬೆ ಎಲ್ಲಿ ಫಿಫ್ಟೀನ್ ಫೀಟ್ ಇರುತ್ತೆ ಅಲ್ಲಿ ಕಸ್ಟರ್ಡ್ ಅಪಲ್ ಇದು ಫಸ್ಟ್ ರೂಲ್ ಸೆಕೆಂಡ್ ರೂಲ್ ಇದರಲ್ಲಿ ಏನು ಅಳವಡಿಸ್ಕೋಬೇಕಾಗತ್ತೆ ಅಂತಂದರೆ ಡ್ರಿಪ್ ಲೈನ್ ನಿಮ್ಮದು ಹೇಗಿರಬೇಕಂತೇಳಿ ಡ್ರಿಪ್ ಲೈನ್ ಈ ಲೈನಲ್ಲೇ ಇರಬೇಕು ಈ ತೋಟದಲ್ಲಿದ್ದಾಗ ಅಂದರೆ ಸಿಬೆ ಸೀತಾಫಲ್ ಕೂಡಿಸಿದಾಗ ಡ್ರಿಪ್ ಲೈನ್ ಬೇರೆ ರೀತಿಯಲ್ಲಿ ಬರುತ್ತೆ ಫ್ರೆಂಡ್ಸ್ ಅದನ್ನು ಯಾಕಂತ ನಿಮಗೆ ನಾನು ಮುಂದಿನ ಭಾಗದಲ್ಲಿ ಹೇಳ್ತೇನೆ ಇಲ್ಲ ಮತ್ತೆ ಹೇಳ್ತೇನೆ ಬಟ್ ನೆನ್ಪಿಟ್ಕೊಳ್ಳಿ ಡ್ರಿಪ್ ಲೈನ್ ಎಲ್ಲ ಸ ತೋಟಕ್ಕೆ ಸೇಮ್ ಇರೋದಿಲ್ಲ ಚೇಂಜ್ ಆಗಬೇಕಾಗತ್ತೆ ಓಕೆ ಅದು ಮ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಗ ಬರೋದಾದರೆ ನಮ್ಮ ಮಹಾಗನಿ ಮಹಾಗನಿ ನೋಡಿ ಒಂದು ಮಹಾಗನಿಯಿಂದ ಇನ್ನೊಂದು ಮಹಾಗನಿಗೆ ಇಲ್ಲಿ ನಾವು ನಾಲ್ಕು ಮಹಾಗನಿ ತೊಗೊಂಡಿದ್ದೇವೆ ಓಕೆ ಎಷ್ಟು ಡಿಸ್ಟೆನ್ಸ್ ಕೊಟ್ಟಿದ್ದೇವೆ ನೋಡಿ ಇಲ್ಲೇ ನಾನು ಹೇಳ್ತೇನೆ ಫಸ್ಟ್ ಹದಿನೈದು ಹದಿನೈದು ಎಷ್ಟಾಯಿತು ಮೂವತ್ತು ಫೀಟ್ ಓಕೆ ಆ ಮೂ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಇಲ್ಲಿ ಮಹಾಗನಿಂದ ಮಹಾಗನಿಗೆ ಮೂವತ್ತು ಫೀಟ್ ಅಂತರದಲ್ಲಿದೆ ಫ್ರೆಂಡ್ಸ್ ಓಕೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಮೂವತ್ತು ಫೀಟ್ ಅಂತರದಲ್ಲಿ ಮಹಾಗನಿ ಇದ್ದಾವೆ ಹಾಗೆ ಜಾಮೂನ್ ಸಹ ಒಂದು ಗಿಡದಿಂದ ಒಂದು ಗಿಡಕ್ಕೆ ಮೂವತ್ತು ಫೀಟ್ ಇದೆ ಓಕೆ ಜಾಮೂನ್ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಇದು ಮೂವತ್ತು ಫೀಟ್ ಇದೆ ಟೋಟಲ್ ಇಲ್ಲಿ ಅಂತರೇ ನೀವು ಹೇಳಬೇಕಂತಂದರೆ ಎವ್ರಿ ತರ್ಟಿ ಫೀಟಿಗೆ ಜಾಮೂನು ಇದೆ ಎವ್ರಿ ತರ್ಟಿ ಫೀಟಿಗೆ ಮಹಾಗನಿನೂ ಇದೆ ಅದರ ಜೊತೆಗೆ ಎವ್ರಿ ಹದಿನೈದು ಫೀಟಿಗೆ ಶ್ರೀಗಂಧ ಇದೆ ಮತ್ತು ಎವ್ರಿ ಫಿಫ್ಟೀನ್ ಫೀಟಿಗೆ ಇದೆ ಓಕೆ ಹಾಗೆ ಸೀಬೆ ಬಂದರೆ ಎವ್ರಿ ಟ್ವೆಲ್ ಫೀಟಿಗೆ ಒಂದೊಂದು ಸೀಬೆ ಇದೆ ಓಕೆ ಈ ಗಿಡದಿಂದ ಈ ಗಿಡಕ್ಕೆ ಹದಿನೈದು ಇರ್ಬೋದು ಬಟ್ ಸೀಬೆಯಿಂದ ಸೀಬೆಗೆ ಟ್ವೆಲ್ ಫೀಟ್ ಇರುತ್ತೆ ಇದು ಒಂದು ಲೇಔಟ್ ಈ ಲೇಔಟ್ ಹೀಗೆ ಯಾಕೆ ನಾವು ಡಿಸೈನ್ ಮಾಡಿದ್ದೇವೆ ಅನ್ನೋದು ನಾನು ಹೇಳ್ತೇನೆ ಫಸ್ಟ್ ಬರೋದಾದರೆ ನಮ್ಮ ಶ್ರೀಗಂಧ ಶ್ರೀಗಂಧ ಇಲ್ಲಿ ಇದೆ ಅಂತಂದರೆ ಫ್ರೆಂಡ್ಸ್ ಮಲ್ಟಿ ಹೋಸ್ಟ್ ಹೇಳ್ತೇವೆ ನಾವು ಮಲ್ಟಿ ಹೋಸ್ಟ್ ಅಂತಂದ್ರೇನು ಓಕೆ ಒಂದು ಗಂಧದ ಗಿಡಕ್ಕೆ ಎಷ್ಟು ಜಾಸ್ತಿ ಹೋಸ್ಟ್ ಇರುತ್ತೆ ಅಷ್ಟು ಒಳ್ಳೆಯದು ಯಾಕೆ ಜಾಸ್ತಿ ಹೋಸ್ಟ್ ಇರಬೇಕಂತಂದರೆ ಯಾವಾಗಲೂ ಒಂದು ಹಣ್ಣು ಹೂವು ಬಿಟ್ಟಿದೆ ಅಂತಂದರೆ ಇಲ್ಲ ಯಾವುದೋ ಒಂದು ಗಿಡ ಹಣ್ಣು ಬಿಟ್ಟಿದೆ ಅಂತಂದರೆ ಆ ಸಮಯದಲ್ಲಿ ಅದು ತನ್ನ ಫ್ಲವರಿಂಗ್ ಇಲ್ಲ ಫ್ರೂಟಿಂಗ್ ಟೈಮಲ್ಲಿ ನ್ಯೂಟ್ರೆಂಟ್ ಶೇರ್ ಮಾಡೋದಿಲ್ಲ ಓಕೆ ನೆನ್ಪಿಟ್ಕೊಳ್ಳಿ ಒಂದು ಹಣ್ಣು ಇಲ್ಲ ಹೂವು ಬಿಟ್ಟಿರೋ ಗಿಡ ತನ್ನ ನ್ಯೂಟ್ರೆಂಟ್ಸ್ ಶ್ರೀಗಂಧಕ್ಕೆ ಕೊಡುವುದಿಲ್ಲ ಈಗ ಶ್ರೀಗಂಧ ಏನಿದ್ಲಿ ಪರಾವಲಂಬಿ ಸಸಿ ಪರಾವಲಂಬಿ ಸಸಿ ಅಂತಂದರೆ ನಿಮ್ಗೆ ಗೊತ್ತಿದೆ ಗೊತ್ತಿರಲಿಗೆ ಮತ್ತೊಮ್ಮೆ ಹೇಳ್ತೇನೆ ಶ್ರೀಗಂಧಕ್ಕೆ ತನ್ನ ಸ್ವಂತ ಬೇರದಿಂದ ನ್ಯೂಟ್ರೆಂಟ್ಸ್ ತೊಗೊಳೋಕ್ಕಾಗೋದಿಲ್ಲ ತನ್ನ ಸ್ವಂತ ಬೇರದಿಂದ ಊಟ ತೊಗೊಳೋಕ್ಕಾಗೋದಿಲ್ಲ ಹಾಗಾಗಿ ಬೇರೆ ಗಿಡದ ಮೇಲೆ ಜೀವನ ಮಾಡುವಂಥ ಸಸಿಗೆ ನಾವು ಪರಾವಲಂಬಿ ಸಸಿ ಅಂತೇವೆ ಅಂಥ ಸಸಿ ಶ್ರೀಗಂಧ ಇರೋದ್ರಿಂದ ಇದಕ್ಕೆ ಮಲ್ಟಿ ಹೋಸ್ಟ್ ಕೊಡಬೇಕಾಗುತ್ತೆ ಇಲ್ಲಿ ನಾವು ಎಷ್ಟು ಹೋಸ್ಟ್ ಕೊಟ್ಟಿದ್ದೇವೆ ನಾನು ತೋರಿಸ್ತೇನೆ ಇಲ್ಲಿ ಸೆಂಟ್ರ್ ನೀವು ನೋಡಿದರೆ ಓಕೆ ಇದನ್ನ ಸ್ವಲ್ಪ ಸ್ಕ್ರೀನ್ ದೊಡ್ಡದು ಮಾಡ್ತೇನೆ ಇಲ್ಲಿ ಈಗ ನೀವು ನೋಡ್ತಾ ಇರೋದು ಶ್ರೀಗಂಧ ನಮ್ಮ ಸೆಂಟ್ರಿದೆ ಫಸ್ಟ್ ಹೋಸ್ಟ್ ಬಂದರೆ ಕಸ್ಟಡ್ ಆ್ಯಪಲ್ ಸೆಕೆಂಡ್ ಹೋಸ್ಟ್ ಬಂದರೆ ಸಿಬಿ ತರ್ಡ್ ಹೋಸ್ಟ್ ಬಂತಂದರೆ ಮತ್ತೆ ಕಸ್ಟಡ್ ಆ್ಯಪಲ್ ಫೋರ್ತ್ ಹೋಸ್ಟ್ ಬಂತಂದರೆ ಮತ್ತು ಇದೆ ಇವು ನಾಲ್ಕು ಹೋಸ್ಟ್ ಅಂತ ನೀವು ಹೇಳ್ಬೋದು ಆದರೆ ಇದರಲ್ಲಿ ನಾವು ಎರಡೇ ಹೋಸ್ಟ್ ಕನ್ಸಿಡರ್ ಮಾಡಬೇಕಾಗತ್ತೆ ಬಿಕಾಸ್ ಯಾಕಂತಂದರೆ ಇವೆರಡು ಒಂದೇ ಫ್ಯಾಮ್ಲಿ ಓಕೆ ಸಿ ಸಿಬೆನೇ ಓಕೆ ಸಿ ಎರಡು ಸೀಬೆಗೆ ಹೂ ಬಿಡೋದು ಒಮ್ಮೆ ಇರುತ್ತೆ ಫ್ರೆಂಡ್ಸ್ ಅಂತಂದರೆ ಸೀಸನ್ ಫೆಬ್ರವರಿ ಇರ್ಬೋದು ಸೆಪ್ಟೆಂಬರ್ ಇರ್ಬೋದು ಫ್ಲವರಿಂಗ್ ಸ್ಟೀ ಸೀಸನ್ ಆ ಫೆಬ್ರವರಿಯಿಂದ ಸೆಪ್ಟೆಂಬರ್ ಏನು ಬಿಟ್ವಿನ್ ಏನಿರುತ್ತೆ ಅಲ್ಲಿ ಇದಕ್ಕೆ ನ್ಯೂಟ್ರನ್ಸ್ ಹೋಗೋದಿಲ್ಲ ಯಾವುದಕ್ಕೆ ನಮ್ಮ ಗಂಧಕ್ಕೆ ಓಕೆ ಈಗ ಅದನ್ನ ಅವಾಯ್ಡ್ ಮಾಡೋಕ್ಕೆ ನಾವು ಏನು ಮಾಡಿದ್ದೇವೆ ದಾರಿ ತಂಡದಿಂದ ಅಂತಂದರೆ ಇದಕ್ಕೆ ಕಸ್ಟರ್ಡ್ ಆ್ಯಪಲ್ ಕೊಟ್ಟಿದ್ದೇವೆ ಓಕೆ ಇಲ್ಲಿ ಎರಡು ಕಸ್ಟರ್ಡ್ ಆ್ಯಪಲ್ ಕೊಟ್ಟಿದ್ದೇವೆ ಇಲ್ಲಿ ನೋಡ್ಬೋದು ಈಗ ಜನಕ್ಕೆ ಅದು ಅನ್ಬೋದು ಇಲ್ಲಿ ಕಸ್ಟರ್ಡ್ ಆ್ಯಪಲ್ ಇದೆ ಸೀಬೆ ಇದೆ ಅಲ್ಲ ಹೋಸ್ಟ್ ಆಗಿಬಿಡುತ್ತೆ ಅಂತೇಳಿ ಎಸ್ ಆಗಿಬಿಡುತ್ತೆ ನೋ ಡೌಟ್ ಆದರೆ ಇವೆರಡಕ್ಕೂ ಎರಡಕ್ಕೂ ಮತ್ತೊಂದು ಚಾಲೆಂಜ್ ಬರುತ್ತೆ ಏನಂತಂತಂದರೆ ಸೀತಾಫಲಿಗೆ ಸಮ್ಮರಲ್ಲಿ ನೀರು ಕೊಡಬಾರ್ದು ಓಕೆ ನೆನ್ಪಿಟ್ಕೊಳ್ಳಿ ಸೀತಾಫಲಿಗೆ ಸಮ್ಮರಲ್ಲಿ ನೀರು ಕೊಡಬಾರ್ದು ಸೀಬೆಗೆ ಸಮ್ಮರಲ್ಲಿ ನೀರು ಆಗಬಾರ್ದು ಓಕೆ ಇಲ್ಲಿ ಮತ್ತೊಂದು ಕಾಂಪ್ಲಿಕೇಶನ್ಸ್ ಸ್ಯಾಂಡಲ್ವುಡ್ಡಿಗೆ ಮತ್ತು ಇದು ಬಂದರು ಬಟ್ ಸಮ್ಮರಲ್ಲಿ ನಮಗೆ ಇಲ್ಲಿ ಹೂ ಬಿಡೋದಿಲ್ಲ ಯಾವುದು ಸೀತಾಫಲ್ ಬಟ್ ಆದರೆ ನೀರು ಕೊಡಬಾರ್ದು ಅದೇ ನ್ಯೂಟ್ರಿಯೆಂಟ್ ಸಪ್ಲೈ ಮಾಡಿದೆ ಸೊ ವೆನ್ ಯಾವಾಗ ನಾವು ಸಮ್ಮರಲ್ಲಿ ಸೀಗ ಒಂದು ಸೀತಾಫಲಿಗೆ ನೀರು ಕೊಡ್ತಾ ಇಲ್ಲ ಅಂದರೆ ಅದು ಆಲ್ರೆಡಿ ಫುಡ್ ಫಾರ್ಮೇಷನ್ ಇಲ್ಲ ಫುಡ್ ಡೆವಲಪ್ಮೆಂಟ್ ಮಾಡೋದು ಕಡಿಮೆ ಆಗಿದೆ ಫೆನಾನ್ಸ್ ಓಕೆ ಅಲ್ಲಿ ಒಂದು ಮೆಟಬಾಲಿಸಮ್ ಆ್ಯಕ್ಟಿವಿಟಿ ಕಡಿಮೆ ಆಗಿದೆ ಓಕೆ ಮೆಟಬಾಲಿಸಮ್ ಆ್ಯಕ್ಟಿವಿಟಿ ಕಡಿಮೆ ಆದಾಗ ಗಿಡನೇ ಗ್ರೋತ್ ಆಗ್ತಾಯಿಲ್ಲ ಅಂದರೆ ತನ್ನ ಮರಿನೇನು ಬೆಳೆಸುತ್ತೆ ಅದು ಶ್ರೀಗಂಧ ಇಲ್ಲಿ ನಾವು ಮರಿ ಅಂತ ಮಗು ಅಂತ ಕನ್ಸಿಡರ್ ಮಾಡೋಣ ಓಕೆ ಶ್ರೀಗಂಧ ಇಲ್ಲಿ ಮಗು ಈ ಮರಿಗೆ ಗ್ರೋತ್ ಪುಷ್ ಕೊಡಬೇಕಂತಂದರೆ ಈ ಟೈಮಲ್ಲಿ ನಮಗೆ ಒಂದು ಜಾಮೂನ್ ಹೆಲ್ಪ್ ಮಾಡುತ್ತೆ ಇನ್ನೊಂದು ಮಹಾಗನಿ ಹೆಲ್ಪ್ ಮಾಡುತ್ತೆ ಓಕೆ ಎರಡು ಸೈಡಿಂದ ನಮಗೆ ಒಂದೊಂದು ಸ ಹಣ್ಣು ಇಲ್ಲಂತಂದರೆ ಒಂದೊಂದು ಕ್ರಾಪ್ ಹೆಲ್ಪ್ ಮಾಡ್ತಂತಂದರೆ ಓಕೆ ಟೋಟಲ್ ಇಲ್ಲಿ ನೀವು ಈಗ ಕನ್ಸಿಡರ್ ಮಾಡಿ ಫೋರ್ ಹೋಸ್ಟ್ ಅಂತ ಕನ್ಸಿಡರ್ ಮಾಡ್ತೀರಾ ಬಟ್ ನಾವು ಆ್ಯಕ್ಚುಲಿ ಫೋರ್ ಹೋಸ್ಟ್ ಕೊಡೋದಿಲ್ಲ ಫ್ರೆಂಡ್ಸ್ ನಾವು ಕೊಡ್ತಾ ಇರೋ ಹೋಸ್ಟ್ ಇಲ್ಲಿ ಟೋಟಲ್ ಸಿಕ್ಸ್ ಕೊಡ್ತೇವೆ ಓಕೆ ಸಿಕ್ಸ್ ಹೋಸ್ಟ್ ಕೊಡ್ತಾಯಿದ್ದೇವೆ ಅಲ್ಲಿ ಇನ್ನೆರಡು ಹೋಸ್ಟ್ ಬರುತ್ತೆ ಅದು ಆ್ಯಕ್ಚುಲಿ ಡಿಸೈನಲ್ಲಿ ಕಾಣೋದಿಲ್ಲ ಯಾಕಂದರೆ ದಾರಿವಿ ತಂಡದಿಂದ ನೀವು ಸಸಿ ತೊಗೊಂಡಾಗ ಕ್ಯಾಜೂರಿನ ಇಲ್ಲಾಂದರೆ ಸಸಬೇನ ನಾವು ಸೀಡ್ಸೋ ಇಲ್ಲಾಂದರೆ ಇದನ್ನು ಕೊಟ್ಟಿರ್ತೇವೆ ಅದು ನಿಯರೆಸ್ಟ್ ಇರುತ್ತೆ ಶ್ರೀಗಂಧದ್ದು ಲೆಫ್ಟು ರೈಟು ಸಸಿ ನಾಟಿ ಮಾಡೋ ದಿನವೇ ನೆನ್ಪಿಟ್ಕೊಳ್ಳಿ ಸಸಿ ನಾಟಿ ಮಾಡೋ ದಿನವೇ ನಾವು ಸೀಡ್ ಜರ್ಮಿನೇಷನ್ ಮಾಡಿ ಇಲ್ಲಿ ಹಾಕ್ಸೋಕೆ ಹೇಳಿರ್ತೇವೆ ಅದು ಏನು ಮಾಡುತ್ತೆ ನಿಮಗೆ ಟೂ ಇಯರ್ಸ್ ಮಠ ಟೂ ಇಯರ್ಸ್ ಮಠ ಪುಲ್ ಮಾಡುತ್ತೆ ಏನು ಅಂತಂದರೆ ನಿಮಗೆ ಯಾವುದೇ ಇಲ್ಲ ಅಂದರೂ ನಡೆಯುತ್ತೆ ಸೊ ಹಾಗಾಗಿ ಈ ಟೂ ಇಯರ್ಸಲ್ಲಿ ಈ ನಾಲ್ಕು ಗಿಡಗಳು ಒಳ್ಳೆ ರೀತಿಯಲ್ಲಿ ಸೈಜ್ ಆದರೆ ಮುಂದೆ ಬರೋ ವರ್ಷಗಳಲ್ಲಿ ಓಕೆ ಮುಂದೆ ಬರೋ ವರ್ಷಲ್ಲಿ ಅಂತಂದರೆ ತರ್ಡ್ ಫೋರ್ತ್ ಇಲ್ಲ ಫಿಫ್ತ್ ಇಯರ್ ಅಂತ ತಿಳ್ಕೊಳ್ಳಿ ಇವು ನಿಮಗೆ ಒಳ್ಳೆ ಹೋಸ್ಟಾಗಿ ಸ್ನೇಹಿತನಂಗೆ ಪುಷ್ ಕೊಡುತ್ತೆ ಅಂದರೆ ಇದಕ್ಕೆ ಗ್ರೋತ್ಗೆ ಹ್ಯಾಂಪರ್ ಮಾಡೋದಿಲ್ಲ ಮತ್ತು ಏನು ಸಮಸ್ಯೆ ಮಾಡಲಾರ್ದಂಗೆ ಪುಷ್ ಕೊಡುತ್ತೆ ಫ್ರೆಂಡ್ಸ್ ಓಕೆ ಇದು ಭಾಳ ಮುಖ್ಯ ಇವು ನಾಲ್ಕು ಒಂದು ಮುಖ್ಯವಾದ ಕ್ರಾಪ್ ಅಂತಲೇ ಕನ್ಸಿಡರ್ ಮಾಡ್ಕೊಳ್ಳಿ ಮಹಾಗನಿ ಬಿಟ್ಟರೆ ಓಕೆ ಈ ನಾಲ್ಕು ಸುತ್ತಲೂ ಇರೋದರಿಂದ ಶ್ರೀಗಂಧಕ್ಕೆ ಟ್ವೆಂಟಿ ಫೈವ್ ಪರ್ಸೆಂಟ್ ಓಕೆ ಟ್ವೆಂಟಿ ಫೈವ್ ಪರ್ಸೆಂಟ್ ರೂಟ್ಸ್ ಇಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಇಲ್ಲಿ ಇಪ್ಪತ್ತೈದು ಇಲ್ಲಿ ಇಪ್ಪತ್ತೈದು ಇಲ್ಲಿ ಇಪ್ಪತ್ತೈದು ನೂರು ಪರ್ಸೆಂಟ್ ರೂಟ್ಸಲ್ಲಿ ಇಪ್ಪತ್ತೈದು ಇಪ್ಪತ್ತೈದು ಪರ್ಸೆಂಟಷ್ಟು ಶೇರ್ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ ಅದರಲ್ಲಿ ಮತ್ತೆ ಒಂದು ಹತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ಈ ಕಡೆ ಮಹಾಗನಿಗೆ ಆ ಕಡೆ ಜಾಮೂನಿಗೆ ಹೋಗಿರುತ್ತೆ ಫ್ರೆಂಡ್ಸ್ ಓಕೆ ಇದು ಒಂದು ಸಿಸ್ಟಮ್ಯಾಟಿಕ್ ಗ್ರೋತ್ ಆಫ್ ದ ಸ್ಯಾಂಡಲ್ವುಡ್ ಹೀಗೆ ನೀವು ಮೇಂಟೈನ್ ಮಾಡಿದರೆ ಓಕೆ ಅದರಲ್ಲಿ ಸಿಕ್ಸ್ ಇಯರ್ಸು ಗ್ರೋತ್ ಫೇಸ್ ಸಿಕ್ಸ್ ಇಯರ್ಸು ಸ್ಟ್ರೆಸ್ ಫೇಸ್ ನೆನ್ಪಿಟ್ಕೊಳ್ಳಿ ಒಂದು ಗಂಧ ಬೆಳಿಬೇಕಂತಂದರೆ ಆರು ವರ್ಷ ಮಾತ್ರ ಅದಕ್ಕೆ ಒಳ್ಳೆ ರೀತಿಯಲ್ಲಿ ಗ್ರೋತ್ ಪುಷ್ ಕೊಡಬೇಕು ಓಕೆ ಆರು ವರ್ಷದ ನಂತರ ಒದ್ದಾಡಿಸ್ಬೇಕು ಅಂದರೆ ವಿಲಿ 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 ಅಂತ ನೀರಿಲ್ಲ ಅದೇ ನ್ಯೂಟ್ರೆಂಟ್ಸ್ ಅಂದರೆ ಎರಡು ಸ್ಟ್ರೆಸ್ ಬರುತ್ತೆ ಓಕೆ ನ್ಯೂಟ್ರೆಂಟ್ ಆ್ಯಂಡ್ ವಾಟರ್ ಸ್ಟ್ರೆಸ್ ಅಂತ ಹೇಳ್ತೇವೆ ಇಂಗ್ಲೀಷ್ನಲ್ಲಿ ನ್ಯೂಟ್ರನ್ ಸ್ಟ್ರೆಸ್ ಅಂತಂದರೆ ಯಾವುದೇ ಕಾರಣಕ್ಕೂ ಅದಕ್ಕೆ ಗೊಬ್ಬರ ಅಂತ ಅಂಶ ಸಿಗಬಾರ್ದು ಬೆಳವಣಿಗೆಗೆ ಬೆಳವಣಿಗೆ ಆತಂದರೆ ನಿಮಗೆ ಹಾಟು ಬರೋದಿಲ್ಲ ನೆನ್ಪಿಟ್ಕೊಳ್ಳಿ ಬೆಳವಣಿಗೆ ಆದರೆ ಹಾರ್ಟ್ ಊಟ್ ಫಾರ್ಮೇಷನ್ ಆಗೋದಿಲ್ಲ ಜನ ಏನು ಹೇಳ್ತಾರೆ ಇಪ್ಪತ್ತೈದು ವರ್ಷ ಬರುತ್ತೆ ಐವತ್ತು ವರ್ಷ ಬರುತ್ತೆ ಅಂತ ಹೇಳ್ತಾರಲ್ಲ ಅವ್ರಿಗೆ ಹೇಳಿದ್ದು ನಿಜ ಇರುತ್ತೆ ಯಾಕಂತಂದರೆ ಅಲ್ಲಿ ಆ ರೈತನ ಹೊಲದಲ್ಲಿ ಯೂರಿಯಾ ಇಲ್ಲ ಡಿ ಎ ಪಿ ಇವನ್ನ ರೆಗ್ಯುಲರ್ ಕೊಡ್ತಾ ಇರೋದ್ರಿಂದ ಇಲ್ಲಿ ಗ್ರೋತು ಹ್ಯಾಂಪರ್ ಆಗೋದಿಲ್ಲ ಅಂದರೆ ಸ್ಟ್ರೆಸ್ ಬಿಡುವುದಿಲ್ಲ ಗಿಡಕ್ಕೆ ಎಂಜಾಯ್ ಮಾಡ್ತಾ ಇದೆ ಅದು ಓಕೆ ಸಿಕ್ಸ್ ಇಯರ್ಸ್ ಮಾತ್ರ ಗಿಡ ಒಂದು ನಮ್ಮ ಶ್ರೀಗಂಧ ಎಂಜಾಯ್ ಮಾಡಬೇಕು ನೆಕ್ಸ್ಟ್ ಸಿಕ್ಸ್ ಇಯರ್ಸ್ ಅದಕ್ಕೆ ತೊಂದರೆ ಆಗಬೇಕು ಆ ತೊಂದರೆ ಆದಾಗ ನಿಮಗೆ ಗಂಧ ಬರುತ್ತೆ ಫ್ರೆಂಡ್ಸ್ ಓಕೆ ಅದಕ್ಕೆ ನಿಮಗೆ ನಾವು ಹೇಳೋದು ಪ್ರಾಪರಾಗಿ ಬೆಳೆಸೋ ರೀತಿ ನೀತಿನ ತಿಳ್ಕೊಳ್ಳಿ ದೆನ್ ಫಾರ್ಮಿಂಗಿಗೆ ಬನ್ನಿ ಓಕೆ ಆಮೇಲೆ ಇನ್ನೊಂದು ನಾನು ರಿಕ್ವೆಸ್ಟ್ ಮಾಡ್ತೇನೆ ಈ ವಿಡಿಯೋ ಮೂಲಕ ದಯವಿಟ್ಟು ಹೊಸ ನರ್ಸರಿ ಅವ್ರು ಓಕೆ ದಯವಿಟ್ಟು ವೀಡಿಯೋ ಬಗ್ಗೆ ನನ್ನ ವೀಡಿಯೋ ಆದರೂ ನೋಡಿ ಎಲ್ಲೋ ನೋಡಿ ಕಾನ್ಸೆಪ್ಟ್ ತಿಳ್ಕೊಂಡು ರೈತರಿಗೆ ಮಾಹಿತಿ ಕೊಡಿ ಪ್ಲೀಸ್ ಓಕೆ ನೀವೇನು ಮಾಡ್ತಾ ಇದ್ದೀರಾ ಅಲ್ಲಿ ಇಲ್ಲಿ ಸಸಿ ತಂದು ಇದ್ದೀರಾ ತಂದು ಮಾರಿ ನಿಮ್ಮನೇನು ನಡೀಲಿ ನನಗೇನು ಬೇಜಾರಿಲ್ಲ ಬಟ್ ದಯವಿಟ್ಟು ಅಡಿಕೆ ತೋಟದಲ್ಲಿ ಓಕೆ ಬಾಳಿ ತೋಟದಲ್ಲಿ ಎಲ್ಲಿ ಬೇಕಲ್ಲಿ ಮಾವು ಇರೋಲ್ಲಿ ಮತ್ತೊಂದು ಕಡೆ ಶ್ರೀಗಂಧನ ಹಾಕಿಸ್ಬೇಡಿ ಓಕೆ ಅಲ್ಲಿ ಹೋಸ್ಟ್ ಬಗ್ಗೆ ತಿಳ್ಕೊಳ್ಳಿ ಅಲ್ಲಿ ನೀರು ಜಾಸ್ತಿ ಕೊಡಬೇಕಾಗುತ್ತೆ ಅಡಿಕೆಗೆ ಬಾಳೆಗೆ ಆವಾಗ ನಮ್ಮ ಗಂಧಕ್ಕೆ ಮುಂದೆ ಗಂಧ ಫಾರ್ಮೇಷನ್ ಆಗೋದಿಲ್ಲ ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಎಲ್ಲಿ ನಿಮಗೆ ನಾಲೆಜ್ ಇಲ್ಲ ತಿಳ್ಕೊಂಡ್ರೆ ಏನೂ ತಪ್ಪಿಲ್ಲ ಫ್ರೆಂಡ್ಸ್ ಓಕೆ ನಮಗೆ ಫೋನ್ ಹಚ್ಚಿ ಕೇಳಿ ನಾನು ಖುಷಿಲೇ ಹೇಳ್ತೇನೆ ನಿಮಗೇನು ನಾನು ಬಿಸ್ನೆಸ್ ಹಾಳು ಮಾಡಬೇಕಂತಲ್ಲ ರೈತರು ಕಷ್ಟಪಟ್ಟು ದುಡ್ಡು ಹಾಕ್ತಾಯಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಇವನ್ ರೈತರಿಗೂ ಹೇಳ್ತಾ ಇದ್ದೇನೆ ಸುಮ್ಮನೆ ಅಲ್ಲಿ ಹತ್ತು ರೂಪಾಯಿ ಕೊಟ್ಟರು ಇಪ್ಪತ್ತು ರೂಪಾಯಿ ಅಂತ ಹೋಗೋದಕ್ಕಿಂತ ಫಸ್ಟ್ ತಿಳ್ಕೊಳ್ಳಿ ಆ ಫಾರ್ಮಿಂಗ್ ಮಾಡಿದರೆ ನಿಮಗೆ ಲಾಭ ಆಗುತ್ತಂತ ಸುಮ್ಮನೆ ಸ್ವಲ್ಪ ಜನ ಮಹಾಗನಿ ಮಹಾಗನಿ ಕೋಟಿಗೆ ಬೇಕು ಬರುತ್ತೆ ಕೋಟಿ ಬರುತ್ತೆ ಹಾಗೆಲ್ಲ ಬರೋದಿದ್ದರೆ ಎಲ್ಲರೂ ಹಾಕಿದ್ರು ಇಲ್ಲಾಂದರೆ ಕೋಟಿಗೆ ಬೆಲೆ ಇರ್ತಿದ್ದೆಲ್ಲ ನೆನ್ಪಿಟ್ಕೊಳ್ಳಿ ಕೋಟಿ ಅನ್ನೋದು ಭಾಳ ದೊಡ್ಡ ಅಮೌಂಟ್ ಆಗುತ್ತೆ ಫ್ರೆಂಡ್ಸ್ ಓಕೆ ಎಷ್ಟೋ ಜನ ನೋಡಲಾರ್ದೆ ಸಾಯ್ತಾರೆ ಕೋಟಿನ ಅದಕ್ಕಾಗಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ನಾಲೆಜ್ ಇರಲಿ ನಾಲೆಜ್ ತಿಳ್ಕೊಳ್ಳಿ ಇಲ್ಲ ಅಂತಂದರೆ ಜಾಸ್ತಿ ಸಮಯ ಕೊಡಿ ಈ ವರ್ಷವೇ ಮಾಡಬೇಕಂತಿಲ್ಲ ಮುಂದಿನ ವರ್ಷ ಮಾಡಿ ಬಟ್ ತಿಳ್ಕೊಂಡು ಅದರ ರೀ ಇದರ ಮೇಲೆ ಸಮಯ ಕೊಟ್ಟು ಪ್ಲಾಂಟೇಶನ್ಗೆ ಮಾಡೋಕ್ಕೆ ಬನ್ನಿ ಜಿಗಿಬೇಡಿ ಒಂದು ವರ್ಷ ಏನು ಮಿಸ್ ಆದರೆ ನಿಮ್ಮ ಜೀವನದಲ್ಲಿ ಏನು ದೊಡ್ಡ ವಿಷಯ ಅಲ್ಲ ಬಟ್ ಒಮ್ಮೆ ಪ್ಲ್ಯಾಂಟಿಂಗ್ ಮಾಡಿದ ಮೇಲೆ ಗಿಡ ತೆಗ್ಯೋಕ್ಕೆ ಮನಸ್ಸು ಬರೋದಿಲ್ಲ ನೆನ್ಪಿಟ್ಕೊಳ್ಳಿ ಹದಿನೈದು ವರ್ಷ ನೀವು ಸಮಯ ಕೊಡ್ತಾ ಅಲ್ಲಿ ಇಲ್ಲ ಇಪ್ಪತ್ತು ವರ್ಷ ನಿಮ್ಮ ಸಮಯ ಹಾಕ್ತಾಯಿದ್ದೀರಾ ಇನ್ನು ಒಂದು ವರ್ಷ ಯಾಕೆ ಹೆಚ್ಚಿಗೆ ಮಾಡತ್ತಿಲ್ಲ ನೀವು ಇಲ್ಲಾಂದ್ರೆ ಒಂದು ವರ್ಷಕ್ಕೆ ಯಾಕೆ ಹೆದರ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ ಒಂದು ವರ್ಷ ನೀವು ಕೊಡಬೇಕಂತಿಲ್ಲ ಜಸ್ಟ್ ಒಂದು ಮಂತ್ ಟೂ ಮಂತ್ ಪ್ರಾಪರ್ ರಿಸರ್ಚ್ ಪ್ರಾಪರ್ ತಿಳಿದವ್ರ ಕಡೆ ಮಾಹಿತಿ ತೊಗೊಂಡು ಮುಂದೆ ಮಾಡಿ ಓಕೆ ಆಮೇಲೆ ಸಸ್ಯ ಆಯ್ಕೆ ಮಾಡೋದು ಭಾಳ ಮುಖ್ಯ ಇರುತ್ತೆ ಯಾವುದೇ ಹಣ್ಣು ಇರಲಿ ಓಕೆ ಈಗ ನಾವು ಜಾಮೂನ್ ಅಂತ ಅಂದ್ವಿ ನೀವು ಎಲ್ಲೋ ಒಂದು ಹತ್ತು ರೂಪಾಯಿ ಗಿಡ ಐವತ್ತು ರೂಪಾಯಿ ಗಿಡ ನೂರು ರೂಪಾಯಿ ಗಿಡ ಇನ್ನೂರು ರೂಪಾಯಿ ಗಿಡ ಸಾವಿರ ರೂಪಾಯಿ ಗಿಡ ಏನೋ ದುಡ್ಡು ಕೊಡಿ ಬಟ್ ಅದರ ವೆರೈಟಿ ಯಾವುದಿದೆ ಅಂತ ಗೊತ್ತಿರಲಾರ್ದೆ ಯಾರು ತೊಗೋಬೇಡಿ ಯಾಕಂತಂದರೆ ಬೀಜ ಸಣ್ಣದಿದ್ದರೆ ಮಾರ್ಕೆಟಿಂಗ್ ಭಾಳ ಕಷ್ಟ ಆಗುತ್ತೆ ಫ್ರೆಂಡ್ಸ್ ನೆನ್ಪಿಟ್ಕೊಳ್ಳಿ ಹೈಬ್ರಿಡ್ ವೆರೈಟಿ ಇರಬೇಕು ಅದಕ್ಕೆ ಪಲ್ಪ್ ರೇಷೋ ಅಂತಂದರೆ ಸೀಡ್ ಬೀಜ ಕಡಿಮೆ ಹಣ್ಣು ಜಾಸ್ತಿ ಇರೋ ರೇಷೋ ಇರೋವಂಥ ಮಾತ್ರ ಸಸಿ ತೊಗೊಳ್ಳಿ ಇಲ್ಲ ತಿಳ್ಕೊಂಡು ಮಾಡಿ ಯಾಕಂದರೆ ಹೇಳ್ತಾ ಇದ್ದೇನೆ ಅಂತಂದರೆ ಭಾಳ ಜನ ಹೋಗ್ತಾ ಇದ್ದಾರೆ ಪ್ಲ್ಯಾಂಟೇಷನ್ಗೆ ಬರ್ತಾ ಇದಾರೆ ನನಗೆ ಸಂತೋಷ ಆಗುತ್ತೆ ನಾನು ಫಾರೆಸ್ಟ್ರಿ ಕಲ್ತಿದ್ದೇನೆ ನನಗೂ ಪ್ಲಾಂಟೇಷನ್ ಪ್ರಮೋಟ್ ಮಾಡೋಕ್ಕೆ ಖುಷಿ ಇದೆ ಬಟ್ ಪ್ಲಾಂಟೇಷನ್ ಖುಷಿ ಇದ್ದಾಗ ಇಲ್ಲ ಪ್ರಮೋಟ್ ಮಾಡಿದಾಗ ಓವರ್ ಪ್ರಮೋಷನ್ ಆಗಬಾರ್ದು ಓಕೆ ರೈತರಿಗೆ ಲಾಸ್ ಆಗಬಾರ್ದು ಅಂತ ನಾನು ಹೇಳ್ತಾ ಇರೋದು ಅಷ್ಟೇ ಜಾಮೂನಿನ ಬಗ್ಗೆ ಇರ್ಬೋದು ಮಹಾಗನಿ ಮಹಾಗನಿ ಏನು ಹತ್ತು ಹತ್ತು ಫೀಟಿಗೆ ಹಾಕಿಸ್ತಿದ್ದೀರಾ ಹಾಂ ಹತ್ತು ಫೀಟಿಗೆ ಹಾಕಿಸ್ಬೇಡಿ ಅಂತ ನಾವು ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ ಎಲ್ಲರಿಗೂ ವೀಕ್ಷಕರಿಗೂ ಓಕೆ ಯಾರಾದರೂ ಹತ್ತು ಫೀಟಿಗೆ ಹಾಕಂತಂದರೆ ನಮ್ಗೆ ಆದರೂ ಹೇಳಿ ನಾವು ಅವ್ರಿಗೆ ಬುದ್ಧಿ ಮಾತು ಹೇಳ್ತೇವೆ ಇಲ್ಲ ತಿಳಿಸ್ತೇವೆ ನೀವು ತಿಳಿಸಿ ಏನು ತಪ್ಪಿಲ್ಲ ಅವ್ರಿಗೆ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ ನಮ್ಗೆ ಗೊತ್ತಿಲ್ಲ ಅಂದರೆ ನೀವು ಕಲಸಿ ಇಂಥ ತರಲಿಕ್ಕಿಂತ ಆ ತೊಗೊಂಡ ಸರ್ ಇದಂತ ನಮಗೆ ಕಲಿಯೋಕ್ಕೆ ಬೇಜಾರಿಲ್ಲ ನಾವು ಬೇಜಾರಾಗ್ತಾ ಇಲ್ಲ ಬಟ್ ರೈತರಿಗೆ ಸಮಯನೇ ಇಲ್ಲ ಅಂತ ಬಿಹೇವ್ ಮಾಡ್ತಾರಲ್ಲ ಅದು ಭಾಳ ಬೇಜಾರಾಗುತ್ತೆ ಅದು ಆಯ್ತು ಹಾಕ್ಬಿಡ್ರಿ ನೋಡೋನ್ ತೊಗೊರಿ ಅದು ಆಗಿದ್ದಾಯ್ತು ಅಂತ ಹೇಳ್ತೀರಾ ಹಾಗೆಲ್ಲ ಮಾಡಬೇಡಿ ದಯವಿಟ್ಟು ವೀಡಿಯೋನ ಅರ್ಥ ಮಾಡ್ಕೊಳ್ಳಿ ನಮ್ಮ ಉದ್ದೇಶನ ತಿಳ್ಕೊಳ್ಳಿ ಫ್ರೆಂಡ್ಸ್ ಆಮೇಲೆ ಈ ತೋಟಕ್ಕೆ ಬನ್ನಿ ಯಾವುದೇ ಥರದ ತಾಂತ್ರಿಕ ಹೆಲ್ಪ್ಗೆ ಅಂದರೆ ಟೆಕ್ನಿಕಲ್ ಹೆಲ್ಪ್ಸಿಗೆ ಬರ್ತಾ ನಂಬರ್ ಸಂಪರ್ಕಿಸಿ ಇಲ್ಲ ಸಸಿ ಸಸಿಬೇಕಂದ್ರೆ ತೆಳು ಬರ್ತಾ ನಂಬರ್ ಸಂಪರ್ಕಿಸಿ ವಾಟ್ಸಪ್ಪಲ್ಲಿ ನೀವು ಚಾಟ್ ಹಾಕಿ ಇಷ್ಟಿಷ್ಟು ನೀವು ನಿಮಗೆ ನಿಮ್ಮ ಡೋರ್ ಡೆಲಿವರಿ ಆಗುತ್ತೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಇರುತ್ತೆ ಬಟ್ ನಾವು ಡೆಲಿವರಿ ಕೊಡ್ತೇವೆ ಈ ಬೇಸಿಕ್ ವೀಡಿಯೋ ಇದು ಒಂದು ಪ್ಲ್ಯಾಂಟೇಷನ್ ಡೆವಲಪ್ ಮಾಡಬೇಕಂದ್ರೆ ಫಸ್ಟು ಸಾಯಿಲ್ ನೋಡ್ಕೊಳ್ಳಿ ನಿಮ್ಮ ಹೊಲ ನೋಡಿ ದೆನ್ ಒಂದು ಲೇಔಟ್ ಕ್ರಿಯೇಟ್ ಮಾಡಬೇಕು ಈ ಲೇಔಟಲ್ಲಿ ಇನ್ನೊಂದು ಹೇಳೋದು ಮಾರುತ್ತೆ ನಾನು ಸನ್ ಡೈರೆಕ್ಷನ್ ಇದು ಈಸ್ಟ್ ಇದ್ದರೆ ನಿಮ್ಮ ಸೂರ್ಯನ ಕಿರಣ ಹಿಂಗೆ ಹೋಗುತ್ತೆ ಓಕೆ ಹಾ ಈ ಡೈರೆಕ್ಷನಲ್ಲಿ ಸೂರ್ಯನ ಕಿರಣ ಹೋದಾಗ ಒಂದು ಗಿಡದ ಬಿಸಿಲು ಇನ್ನೊಂದು ಮರಕ್ಕೆ ಬೆಳೋದಿಲ್ಲ ಓಕೆ ಬೀಳುವುದಿಲ್ಲ ಹಂಗಾಗಿ ಏನಾಗುತ್ತೆ ಇಲ್ಲಿ ಯಾವುದೇ ಥರದ ಸಮಸ್ಯೆ ಆಗೋದಿಲ್ಲ ಇಲ್ಲವಾದರೆ ಒಂದು ಗಿಡದ ನೆರಳು ಇನ್ನೊಂದಕ್ಕೆ ಬಿದ್ದು ಇಳುವರಿ ಕಡಿಮೆ ಆಗುತ್ತೆ ಅದಕ್ಕೆ ನಾವು ಇಲ್ಲಿ ಒಂದು ಮಹಾಗನಿಯಿಂದ ಇನ್ನೊಂದು ಮಹಾಗನಿಗೆ ಮೂವತ್ತು ಫೀಟ್ ಇಟ್ಟಿರೋ ರೀಸನ್ನೇ ಅಂತ ಇಲ್ಲಿ ನೋಡಿ ಮೂವತ್ತು ಮೂವತ್ತು ನಾವು ಇಟ್ಟಿದ್ದೇವೆ ಆ್ಯಕ್ಚುಲಿ ಇಲ್ಲಿ ಖಾಲಿ ಇದೆ ಇಲ್ಲಿ ಖಾಲಿ ಇದೆ ಇಲ್ಲಿ ಖಾಲಿ ಇಟ್ಟಿದ್ದೇವೆ ಇಲ್ಲಿ ಖಾಲಿ ಇಟ್ಟಿದ್ದೇವೆ ಯಾಕಂತಂದರೆ ಇನ್ ಕೇಸ್ ಈ ಗಿಡ ದೊಡ್ಡದಾದರೆ ಓಕೆ ಇನ್ ಕೇಸ್ ಈ ಗಿಡಗಳು ದೊಡ್ಡದಾದರೆ ಸಮಸ್ಯೆ ಅಂತ ಓಕೆ ಈಗ ನೀವು ಅನ್ಬೋದು ಇನ್ನೂ ನಾಲ್ಕೈದು ವರ್ಷ ಆರು ವರ್ಷ ಆದಮೇಲೆ ಅಂತ ಹೌದು ಖಂಡಿತ ಆಗುತ್ತೆ ಆ ಟೈಮ್ ಅನ್ನುತ್ತಲೇ ಅಂದರೆ ಬಿಫೋರ್ ದ್ಯಾಟ್ ನಮ್ಗೇನಿರುತ್ತೆ ನಾವು ಸಿ ಬಗೆ ನೀರು ಕೊಡೋದು ಬಂದ್ ಮಾಡಬೇಕಾಗತ್ತೆ ಹಾಗಾಗಿ ಸಿಬಿಐಯಿಂದ ಎಷ್ಟು ಲಾಭ ತೊಗೊಳ್ಳೋಕ್ಕಾಗುತ್ತೆ ನಾವು ಸಿಕ್ಸ್ ಟು ಏಯ್ಟ್ ಇಯರ್ಸಲ್ಲಿ ತೊಗೊಬಂದು ಬಿಡ್ತೇವೆ ಓಕೆ ಆಮೇಲೆ ಮುಂದೆ ಮಹಾಗನಿ ದೊಡ್ಡ ದೊಡ್ಡ ಮರ ಆಗಿರುತ್ತೆ ನಮಗೇನು ಸಮಸ್ಯೆ ಅದು ಮಾಡೋದಿಲ್ಲ ಶ್ರೀಗಂಧಕ್ಕೂ ಏನು ಸಮಸ್ಯೆ ಆಗೋದಿಲ್ಲ ಓಕೆ ವಿಡಿಯೋ ಲೈಕ್ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಫ್ರೆಂಡ್ಸ್